ಇನ್ನು ಮುಂದಿನ ಸುದ್ದಿಗೆ ಹೋಗೋಣ. ಸಹಜವಾಗಿಯೇ ಬಜೆಟ್ ಬಗ್ಗೆ ಕಾಂಗ್ರೆಸ್ಸಿಗರು ಕೊಂಡಾಡ್ತಾ ಇದ್ದಾರೆ. ಸಿ ಎಂ ಸಿದ್ದರಾಮಯ್ಯನ ಅದ್ಭುತ ಬಜೆಟ್ ಅಂತ ಬಜೆಟ್ ಮಂಡನೆ ಆದ ತಕ್ಷಣ ಎಲ್ಲರೂ ಹೋಗಿ ಕೈಕುಲುಕಿ ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರು ಸಿ ಎಂ ಸಿದ್ದರಾಮಯ್ಯನವ್ರಿಗೆ. ಅದ್ಭುತ ಬಜೆಟ್, 3 ಗಂಟೆಗಳ ಕಾಲ ಬಜೆಟನ್ನು ಮಂಡಿಸಿದ್ದೀರಾ ಅಂತ. ಈ ನಡುವೆ ವಿಪಕ್ಷಗಳು JDS ಮತ್ತು BJP ಸಿದ್ದರಾಮಯ್ಯನವರ ಬಜೆಟ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ವಿಶೇಷವಾಗಿ ಮಾಜಿ CM ಕುಮಾರಸ್ವಾಮಿಯವರು ಏನು ರಾಜ್ಯ ಬಜೆಟ್ನಲ್ಲಿ ಘೋಷಿಸಿರುವ 100 ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ರಸ್ತೆ ನಿರ್ಮಾಣ ವಿಚಾರವಾಗಿ ಕುಮಾರಸ್ವಾಮಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ATM ಹಾಗೂ YST ಟ್ಯಾಕ್ಸ್ನ ಮುಂದುವರೆದ ಭಾಗ ಇದು. ಈ ಟ್ಯಾಕ್ಸಸ್ಗೆ ಅನುಕೂಲವಾಗುವಂತೆ ವೈಟ್ ಟ್ಯಾಪಿಂಗ್ ರಸ್ತೆ ಘೋಷಣೆ ಮಾಡಲಾಗಿದೆ, ಇದು ಇವರಿಗೆ ಬೇಕಾಗಿತ್ತಾ ಅಂತ ಪ್ರಶ್ನೆಯನ್ನು ಎತ್ತಿದ್ದಾರೆ. ಅದಾದಮೇಲೆ ನುಡಿದಂತೆ ನಡೀತೇವೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ಆದರೆ ಯಾವುದರಲ್ಲೂ ಕೂಡ ಅವರು ನುಡಿದಂತೆ ನಡೆದಿದ್ದಾರೆ ಹೇಳಿ. ಚುನಾವಣೆ ಅಪೂರ್ವದಲ್ಲಿ ಗ್ಯಾರಂಟಿ ಬಗ್ಗೆ ಜಾಹೀರಾತನ್ನು ಕೊಟ್ಟಿದ್ದರು, ಆದರೆ ಈಗ ಅದರ ಪ್ರಕಾರ ನಡೆದುಕೊಂಡಿದ್ದಾರಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಗ್ಯಾರಂಟಿಗಳನ್ನು ಒಂದೊಂದು ವರ್ಗಕ್ಕೆ ಕೊಟ್ಟು ಇನ್ನೊಂದು ವರ್ಗಕ್ಕೆ ಟೋಪಿ ಹಾಕ್ತಾ ಇದ್ದಾರೆ. ಇವನ್ನಿದ್ದು ಎಲ್ರಿಗೂ ಅಂದಿದ್ದರು, ಆದರೆ ಈಗ 2022-23 ಪಾಸ್ ಆಗಿದ್ದವ್ರಿಗೆ ಮಾತ್ರ ಅಂತ ಇದ್ದಾರೆ. ಈ ವರ್ಷಕ್ಕೆ ಇವನ್ನಿದ್ದು ಯೋಜನೆ ಜಾರಿ ಆಗಲ್ಲ ಬಿಡಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಗೃಹಲಕ್ಷ್ಮಿ ಯೋಜನೆ ಹೇಗೆ ಕೊಡ್ತಾರೋ ಗೊತ್ತಿಲ್ಲ, ಹಣ ಪಡೆಯಲು ಒಡೆದಾಟಗಳಾಗ್ತಾ ಇದ್ದಾವೆ, ಮನೆಯಲ್ಲಿ ಅತ್ತೆ ಸೊಸೆ ನಡುವೆ ಗಲಾಟೆ ಆಗ್ತಾ ಇದ್ದಾವೆ, ಕಾಂಗ್ರೆಸ್ ಹೇಳಿದ್ದೇ ಒಂದು ಮಾಡ್ತಾ ಇರೋದೇ ಇನ್ನೊಂದು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿಯವರು. ಮತ್ತೊಂದು ಕಡೆ ಮಾಜಿ CM ಬೊಮ್ಮಾಯಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. BJP ಕೂಡ ಇದನ್ನು ಟೀಕಿಸ್ತಾ ಇದೆ. ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಒದಗಿಸಬೇಕಾದ ಹಣಕಾಸಿನ ವಿಚಾರದಲ್ಲೂ ಕೂಡ ಗೊಂದಲ ಇನ್ನೂ ಮುಂದುವರೆದಿದೆ. ಶಿಕ್ಷಣ, ಆರೋಗ್ಯ, ಕೃಷಿ, ಕುಡಿಯೋ ನೀರು, ಗ್ರಾಮೀಣಾಭಿವೃದ್ಧಿ ಸೇರಿದಂತೆ ಯಾವುದೇ ಕ್ಷೇತ್ರಗಳಿಗೆ ಹಣವನ್ನು ಮೀಸಲು ಇಟ್ಟಿಲ್ಲ, ಕಡಿಮೆ ಇಟ್ಟಿದ್ದಾರೆ. ಇದೊಂದು ನಿರಾಶಾದಾಯಕ ಬಜೆಟ್. ಆಯವ್ಯಯ ಮಂಡನೆಯಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮಾಜಿ CM ಯಡಿಯೂರಪ್ಪ ಕೂಡ ಟ್ವಿಟರ್ನಲ್ಲಿ ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಮಂಡಿಸಿರುವ ಬಜೆಟ್ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಕಲ್ಪನೆ ಇರದ, ಜನಸಾಮಾನ್ಯರ ಮೇಲೆ ತೆರಿಗೆ ಹೊರೆ ಹೊರಿಸಿರ್ತಕ್ಕಂಥ ಬಜೆಟ್ ಅಂತ ಟೀಕಿಸಿದ್ದಾರೆ. 2-3 ಪುಟಗಳ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮೇಕೆದಾಟಿಗೆ 1 ರೂಪಾಯಿ ಹಣ ಕೊಟ್ಟಿಲ್ಲ, ಇದ್ಯಾವ ಸೀಮೆ ಇದು, ಇದಕ್ಕಾಗಿ ಹೋರಾಟ ಮಾಡಿದ್ರಲ್ಲ, ಇದೇನಾ ನಿಮ್ಮ ಬದ್ಧತೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಮಾಜಿ CM ಯಡಿಯೂರಪ್ಪ ಅವರು. ಒಟ್ಟಾರೆಯಾಗಿ ಸಿದ್ದರಾಮಯ್ಯವರ ಬಜೆಟ್ಗೆ BJP ಮತ್ತು JDS ಕೆಂಡ ಕಾರಿದ್ದಾವೆ. ಬರೀ ಗ್ಯಾರಂಟಿ ಹೆಸರಲ್ಲಿ ಅನುದಾನವನ್ನು ಅದಕ್ಕೆ ಮಾತ್ರ ಒದಗಿಸಿದ್ರೆ ಬೇರೆ ಹೊಸ ಯೋಜನೆಗಳಿಲ್ಲ, BJP ಹಿಂದಿನ ಯೋಜನೆಗಳನ್ನು ಸ್ಟಾಪ್ ಮಾಡಿದ್ರೆ, ಒಂದು ವರ್ಗವನ್ನು ಓಲೈಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀರಾ ಅಂತ ಆರೋಪವನ್ನು ಮಾಡಿದ್ದಾರೆ. ಬಟ್ ಸಿದ್ದರಾಮಯ್ಯವರ ಬಜೆಟ್ ಮುಗಿದ ಮೇಲೆ ಮಾತನಾಡಿದ್ರು, ನಮ್ಮ ಕಲ್ಪನೆ ಏನಿತ್ತು ಆ ಕಲ್ಪನೆಯ ಸಾಕಾರ ಮಾಡ್ತಾ ಇದ್ದೀವಿ. ಹಿಂದಿನ BJP ಬಜೆಟ್ಗೂ ನಮ್ಮ ಬಜೆಟ್ಗೂ ಡಿಫ್ರೆನ್ಸ್ ಇದೆ. ಸೊ ಅವ್ರದ್ದು ಬೇರೆ, ನಮ್ದು ಬೇರೆ. ನಮಗೆ ಸರ್ವರ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋ ಒಂದು ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿದ್ದೀವಿ, ಅದನ್ನ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಬಜೆಟ್ ಮುಗಿದ ಮೇಲೆ ಏನು ಪ್ರೆಸ್ ಮೀಟ್ ಇತ್ತು ಅದರಲ್ಲೂ ಕೂಡ ತಮ್ಮ ನಿಲುವನ್ನು ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಗ್ರವಾಗಿ ಸೂಕ್ತವಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ತಯಾರಿ ಮಾಡ್ಕೊಳ್ತೀವಿ, ಸಿದ್ಧತೆ ಮಾಡ್ಕೊಳ್ತೀವಿ, ಸೂಕ್ತವಾಗಿ ಇದನ್ನು ಜಾರಿ ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು CM ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದಾರೆ.